ನಿರ್ದೇಶಕರಾದಂತಹ ಎಸ್ ನಾರಾಯಣ್ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ಕಟ್ಟಾಯಿತು ನಿಮ್ಮ ಕರೆ ಮಾತಾಡ್ತಾ ಇದ್ದಾಗ ತಾವು ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್ ಆಸ್ಪತ್ರೆ ಕಡೆಯಿಂದ? ಸರ್ ತಮಗೆ ಏನ್ ಮಾಹಿತಿ ಬಂತು ಅವರ ಆರೋಗ್ಯದ ಬಗ್ಗೆ ಅಂತ? ಅದೇ ಏನೋ ಈಗ ನಾವು ನಿರ್ಧಾರ ಮಾಡಕ ಆಗಲ್ಲ ಅಂತ ಹೇಳಿದ್ರು. ನಮಗೆ ಏನು ಗೊತ್ತಾಗ್ತಿಲ್ಲ, ನಿರ್ಧಾರ ಮಾಡಕ ಆಗಲ್ಲ ಅಂತ ಏನೋ ಸುದ್ದಿ ಬಂತು. ನನಗೆ ಗಾಬರಿ ಆಯ್ತು. ಯಾಕೆಂದ್ರೆ ಅವರು ಅನಾರೋಗ್ಯದಿಂದ ಇದ್ದಂತ ವ್ಯಕ್ತಿ ಅಲ್ಲ. ಆಮೇಲೆ ಕನಿಷ್ಠ ವಾರಕ್ಕೆ ಒಂದು ಸಲ ನಾನು ಅವರು ಮಾತಾಡ್ತಾ ಇರ್ತೀವಿ. ತುಂಬಾ ನನಗೂ ಅವ್ರಿಗೂ ಆತ್ಮೀಯತೆ ಇದೆ. ನಮ್ಮ ಇನ್ಸ್ಟಿಟ್ಯೂಟ್ಗೆ ಅವರು ವಿಶೇಷ ಉಪನ್ಯಾಸಕರಾಗಿ ಬರ್ತಾ ಇರ್ತಾರೆ ಆಗಾಗ. ಆಮೇಲೆ 32 ವರ್ಷಗಳು ನಮಗೂ ಅವ್ರಿಗೂ ತುಂಬಾ ಅಪ್ಯಾಯಮಾನವಾದಂತ ಒಂದು ಒಡನಾಟ. ಯಾಕೆಂದ್ರೆ ಅವರಲ್ಲಿ ಸಿಕ್ಕಾಪಟ್ಟೆ ವಿಚಾರಗಳಿದೆ ನಮಗೆ ಬಳಕೆ ಆಗುವಂತವು. ಯಾಕೆಂದ್ರೆ ಅವರ 62 ವರ್ಷಗಳ ಸುದೀರ್ಘ ಯಾತ್ರೆ ಏನಿದೆ, ಸುದೀರ್ಘ ಯಾನ ಚಿತ್ರರಂಗದಲ್ಲಿ, ನಾವು ಅದ್ರಲ್ಲಿ ಅರ್ಧ ಕೂಡ ಇನ್ನು ಸವಿಸಿಲ್ಲ ನಾವೆಲ್ಲ. ಹಾಗಾಗಿ ಅವರ ಅನುಭವವನ್ನ ದಿನ ಕೇಳಿ ಪಡ್ಕೊಳ್ಳೋದೇ ನನಗೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿದ್ರು ಅವ್ರು ನನ್ಗೆ. ಅವರು ಎಷ್ಟು ವಿಚಾರಗಳು, ಯಾಕೆಂದ್ರೆ ಶಿವರಾಮಣ್ಣ ಬಂದು ಬರೀ ಕಲಾವಿದರಲ್ಲ, ಅವರು ನಿರ್ದೇಶಕರು ಹೌದು, ಚಿಂತಕರು ಹೌದು, ಬರಹಗಾರರು ಹೌದು, ನಿರ್ಮಾಪಕರು ಹೌದು, ಕಲಾವಿದರು ಹೌದು, ಚಿತ್ರರಂಗದ ಎಲ್ಲ ಮಜಲುಗಳನ್ನ ಬಲ್ಲಂತ ಅದ್ಭುತವಾದ ಪೈಲ್ವಾನ್ ಅವರು. ಆ ಪದ ಖಂಡಿತ ಬಳಸ್ಬೇಕು. ಯಾರ ಬಗ್ಗೆ ಏನ್ ವಿಚಾರ ಬೇಕು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ಯಾರ ಬಗ್ಗೆ ಏನ್ ಮಾಹಿತಿ ಬೇಕು, ಯಾರು ಹೇಗ್ ಚಿತ್ರರಂಗಕ್ಕೆ ಬಂದ್ರು, ಅವ್ರು ಹೇಗ್ ಬೆಳೆದ್ರು, ಬೆಳೆಯೋ ಸಂದರ್ಭದಲ್ಲಿ ಏನೇನೆಲ್ಲ ನೋವು ಅನುಭವಿಸಿದ್ರು, ಪ್ರತಿಯೊಬ್ಬರ ಮಾಹಿತಿ ಕೂಡ ಅವರಲ್ಲಿ ಸಿಗೋದು ನಮ್ಗೆ. ನನಗೇನಾದ್ರೂ ವಿಶೇಷವಾಗಿ ಯಾವ್ದಾದ್ರು ಮುಖ್ಯವಾಗಿ ತಿಳ್ಕೊಬೇಕು ಅಂದಾಗ ಶಿವರಾಮಣ್ಣ ಅಂದ್ರೆ ಸಾಕು. ಅವ್ರ ಹತ್ರ ನಾನು ಯಾವ ವಿಷಯದ ಬಗ್ಗೆ ನಾನು ಕೇಳಕ್ ಇಷ್ಟ ಪಡ್ತೀನಿ ಅದ ಕೇಳಿದ್ರೆ ಸಾಕು, ಅಷ್ಟೋ ಮಾಹಿತಿಗಳು ಸಿಗೋದು, ಕನ್ಫ್ಯೂಷನ್ ಇಲ್ಲದೆ ಸಿಗೋದು ನನ್ಗೆ. ಹಾಗಾಗಿ ನನ್ಗೇನಾಯ್ತು, ಇವತ್ತಿನ ಈ ಕ್ಷಣ ಇದೆಲ್ಲ ನಿಜಕ್ಕೂ ಇದನ್ನ ನಾನು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಕಪ್ಪು ಬಿಳುಪು ಸಿನಿಮಾ ಕಾಲದಿಂದ ಹಿಡಿದು ಇಲ್ಲಿ ತನಕ ಅವರೇ ಒಂದು ಪುಸ್ತಕ ಇದ್ದಂತೆ. ಇಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರ ಹತ್ರ ಕುತ್ಕೊಂಡ್ಬಿಟ್ರೆ ಅವರು ವ್ಯಕ್ತಿ ಅಲ್ಲ, ಅವರು ಇಡೀ ಚಿತ್ರರಂಗ. ಅವರು ನಾವೇನ್ ಹೇಳೋದು, ಒಂದ್ 90 ವರ್ಷ ಚಿತ್ರರಂಗ, ಕನ್ನಡ ಚಿತ್ರರಂಗ 90 ವರ್ಷ ಆಗಿದೆ ನನ್ನ ಪ್ರಕಾರ. ಅದರಲ್ಲಿ ಇವರು 63 ವರ್ಷ ಇವರೇ ಇದಾರಲ್ಲಿ. ಹೌದು ಹೌದು ಹೌದು. ಯಾರ್ಯಾರು ಇವ್ರ ಕಣ್ಣೆದ್ರಿಗೆ ಬಂದ್ರು ಹೊರಟೋದ್ರು, ಎಲ್ಲ ಬಂದ್ರು ಹೊರಟೋದ್ರು, ಬಂದ್ರು ಹೊರಟೋದ್ರು, ಎಲ್ಲರ ಬಗ್ಗೆ ಕೂಡ ಅದ್ಭುತವಾದ ಮಾಹಿತಿಗಳನ್ನ ಇಟ್ಕೊಂಡಿದ್ದಾರೆ. ಮಾಹಿತಿ ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಮ್ಗೆ ಶಿವರಾಮಣ್ಣ ಅಂದ ತಕ್ಷಣ ತುಂಬಾ ಇವತ್ತೀಗ ಹಾಕ್ತಿದ್ದಾಗ ಬಹಳ ಬೇಜಾರಾಯ್ತು. ನಾನು ಹೋದ ವಾರ ಅವ್ರ ಮನೆಗೆ ಹೋಗಿದ್ದೆ, ಯಾಕಂದ್ರೆ ನನ್ನ ಮಗನ ಮದುವೆ ಇದೆ, ಅವ್ರಿಗೆ ಆಹ್ವಾನ ಪತ್ರಿಕೆ ಕೊಡಕ್ ಹೋಗಿದ್ದೆ ನಾನು. ನನ್ನ ಮಗಳ ಮದುವೆಯಲ್ಲಿ ಅವರು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಿಂತ್ಕೊಂಡು ಚಿತ್ರರಂಗದ ಎಲ್ಲ ನಮ್ಮ ಸೋದರರು, ನಮ್ಮ ಬಂಧು ಬಾಂಧವರು ಯಾರ್ಯಾರು ಬಂದ್ರು ಎಲ್ಲರನ್ನ ಅವರೇ ರಿಸೀವ್ ಮಾಡಿದ್ರು, ಅವರೇ ಕಳಿಸ್ಕೊಡ್ತಾ ಇದ್ರು. ಹಾಗೆ ಅವ್ರ ಕುಟುಂಬದ ಮದುವೆ ಅನ್ನೋ ತರ ನನ್ನ ಮಗಳ ಮದುವೆಯಲ್ಲಿ ಅವರಿದ್ರು. ಈಗ ನನ್ನ ಮಗನ ಮದುವೆಯಲ್ಲಿ ಅದನ್ನೇ ಹೇಳಿದ್ರು, 11:30 ಕಾರ್ಯಕ್ರಮ ಅಂದ್ರೆ ನಾನು 11:30 ಬರೋಕ್ ಅತಿಥಿ ಏನು, 8 ಗಂಟೆಗೆ ಅಲ್ಲಿ ಇರ್ತೀನಿ ನಾನು, ನನಗೊಂದ್ 2 ಇಡ್ಲಿ ಪಟ್ಟಣ ಕಟ್ಸ್ಕೊಂಡ್ಬಂದು ಕೊಟ್ಬಿಡಿ ಅಂದ್ರು. ಹಾಗೆ ಏನೋ ಒಂಥರ, ನಾನು ಅವ್ರು ಕೆಲಸ ಮಾಡಿದ್ ಮೂರೇ ಸಿನಿಮಾ, ಆದ್ರೆ ನಮ್ಮಿಬ್ಬರ ಒಂದು ಆ ಬಾಂಧವ್ಯ ಇತ್ತಲ್ಲ, ಏನೋ 100 ವರ್ಷದ ಏನೋ ಅನ್ನೋಷ್ಟು ನನಗೆ ಅವರು ಹತ್ರ ಇದ್ರು. ಆಮೇಲೆ ನಾನು ಬಹಳಷ್ಟು ಸಲಹೆಗಳನ್ನ ಅವ್ರು ಪಡ್ಕೋತಾ ಇದ್ದೆ. ನನ್ನ ಫಸ್ಟ್ ಟೈಮ್ ನಾನು ನನ್ನ ಬಗ್ಗೆ ತಾವು ಕೇಳ್ಪಟ್ಟಿರ್ತೀರಿ, ನನ್ನ ಚಿತ್ರರಂಗದ ನನ್ನ ಚಿತ್ರಗಳಲ್ಲಿ ಯಾವುದೇ ಒಂದು ವಿಭಾಗಗಳನ್ನು ಕೂಡ ನಾನು ಯಾರಿಗೂ ವಹಿಸೋದಿಲ್ಲ. ಅದು ಯಾವುದೇ ಕೆಲಸ ನಾನೇ ಖುದ್ದು ಕೂತ್ಕೊಂಡು ಮಾಡುವಂತ ವ್ಯಕ್ತಿ. ಮೊಟ್ಟ ಮೊದಲನೇ ಸಲ ಸಿಂಹಾದ್ರಿ ಸಿಂಹ ಸಿನಿಮಾಕ್ಕೆ ಡಬ್ಬಿಂಗ್ ಕೆಲಸ ಅವ್ರು ಮಾಡ್ಲಿ ಅಂತ ಹೇಳಿ ಅವರಿಗೆ 1.5 ದಿನ ಅವರು ನಿರ್ದೇಶಕರಾಗಿ ಕೂತ್ಕೊಂಡು ಅಲ್ಲಿ ಡಬ್ಬಿಂಗ್ ಕೆಲಸ ಮಾಡಿಕೊಟ್ರು. ವಿಷ್ಣು ಸರ್ ಡಬ್ಬಿಂಗ್ ಮಾಡೋ ಸಂದರ್ಭದಲ್ಲಿ ನಾನು ಅಲ್ಲಿ ಬರಕ್ಕೆ ಅನಿವಾರ್ಯ ಕಾರಣಗಳಿಂದ ಬರಕ್ ಆಗ್ಲಿಲ್ಲ. ಆಗ ಶಿವರಾಮಣ್ಣ ಕೂತ್ಕೊಂಡು ನನ್ನ ಜಾಗದಲ್ಲಿ ನನ್ನ ಸಿನಿಮಾದ ಡಬ್ಬಿಂಗ್ ಉಸ್ತುವಾರಿಯನ್ನ ಅವ್ರು ವಹಿಸಿದ್ರು. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಎಸ್ ನಾರಾಯಣ ಅವರು.